ಇನ್ನು ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಗಳಂತೂ ಆಗ್ತಾ ಇದೆ. ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಸದ್ಯಕ್ಕೆ ಅವರಿದ್ದಾರೆ. ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಸೂರಜ್ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಸೂರಜ್ ಪರ ವಕೀಲರು ಇದೇ ವೇಳೆ ಹೇಳಿದ್ದಾರೆ. ಸೂರಜ್ ಪರ ವಕೀಲ ಪೂರ್ಣಚಂದ್ರ ಅವರು ತನಿಖೆಯಲ್ಲಿ ಸತ್ಯಾಸತ್ಯತೆ ಆಚೆ ಬರುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ಆಗಿತ್ತು, ಅದಕ್ಕೆ ಮೊದಲು ಇನ್ನೊಬ್ಬ ಎಫ್ಐಆರ್ ಮಾಡಿದ್ದ, ಅಪಾದ್ಯ ಮಾಡಿದ್ದ ಶಿವಪ್ರಕಾಶ್. ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ರು ಮಧ್ಯೆ. ಯಾವಾಗ ವಿಚಾರ ಬಂದಿದೆ ಈಚೆಗೆ, ಸೂರಜ್ ರೇವಣ್ಣ ಅವರು ಈ ಒಂದು ಅಪಾದ್ಯ ಬಂದ ಮೇಲೆ ನಾನೇ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ಈ ನೆಲದ ಕಾನೂನನ್ನು ಗೌರವಿಸಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ಏನು ನನ್ನ ಮೇಲೆ ಅಪಾದ್ಯ ಬಂದಿದೆ ಅಂತಕ್ಕಂಥ ವಿಚಾರ ಕೇಳಲಿಕ್ಕೆ ಬಂದಾಗ ಅವರೇ ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಅಪಾದ್ಯ ಇದೆ ಅದ್ರ ಬಗ್ಗೆ ಯಾವ ಅಪಾದ್ಯ ಇದೆಯೋ ಆ ಅಪಾದ್ಯ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತಗೊಂಡಿದ್ದಾರೆ. ಕಸ್ಟಡಿಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾವ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಲಿದ್ದಾರೆ ಅಂತ ಕೇಳಿದ್ರು, ಮಾಹಿತಿ ಎಲ್ಲ ಕೇಳಿದ್ವಿ. ಯಾವುದಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿ ತಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಅವ್ರು ಹೇಳಿದ್ದಾರೆ ನಿನ್ನೆ ಏನು ಒಳಸಿಪುರ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಪ್ರಕರಣ ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅರೆಸ್ಟ್ ಆಗಿರೋ ವಿಚಾರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ ಅಂತ ತೀವ್ರ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಇದೆಲ್ಲ ನಮ್ಮನ್ನ ಹೆದರಿಸೋದಕ್ಕೆ ಮಾಡ್ತಾ ಇದ್ದಾರೆ, ತಪ್ಪು ಮಾಡಿದ್ರೆ ನಾವು ಓಡ್ ಹೋಗ್ತಾ ಇದ್ವಿ, ತಪ್ಪು ಮಾಡಿದ್ರೆ ಸೂರಜ್ ಯಾಕೆ ದೂರು ಕೊಡ್ತಾ ಇದ್ರು, ಸಮಯ ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ರಾಜಕೀಯ ಷಡ್ಯಂತ್ರ ಹಾಗೂ ವ್ಯವಸ್ಥಿತವಾಗಿ ಪಿತೂರಿ ಆಗ್ತಾ ಇದೆ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಎಚ್ ಡಿ ರೇವಣ್ಣ ಅವರು ರಾಜಕೀಯ ಷಡ್ಯಂತ್ರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇಷ್ಟು ದಿನ ಪ್ರಜ್ವಲ್ ಅರೆಸ್ಟ್ ಆದಾಗ ಕೂಡ ಅವರು ಯಾವುದೇ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಆದರೆ ಸೂರಜ್ ರೇವಣ್ಣ ಅರೆಸ್ಟ್ ಸಂಬಂಧಪಟ್ಟಂತೆ ಪಿತೂರಿ ಷಡ್ಯಂತ್ರ ವ್ಯವಸ್ಥಿತವಾಗಿ ಕುಟುಂಬವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ರೇವಣ್ಣ ಇದ್ದಾರೆ, ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳೋಣ. ಇದೆಲ್ಲ ರಾಜಕೀಯದ ಷಡ್ಯಂತ್ರ, ಅದಕ್ಕೆಲ್ಲ ಹೆದರಿಕೆ ಮೂಡೋಕ್ಕೆ ಅಂತ ಏನಾದರೂ ಅದು ಎದುರಿಸ ಶಕ್ತಿ ಇದೆ. ದೇವ್ರು ಇದ್ದಾರೆ, ದೇವ್ರಿಗೆ ನಾವು ರಾಜ್ಯದ ಜನತೆ ದೇವ್ರಿಗೆ ಬಿಡ್ತೀವಿ. ಓಕೆ, ಸೂರಜ್ ರೇವಣ್ಣ ತಪ್ಪು ಮಾಡಿದ್ರು ಓಡೋಗಿದ್ರು, ವಾಲಂಟಿಯರ್ ಆಗಿ ಹೋಗಿ ಈ ಥರ ಏನು ನಡೆದಿದೆ ಕಳೆದ ದಿವಸದಿಂದ ನಮ್ಮ ಕುಟುಂಬದ ಮೇಲೆ ಸತತವಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇದೆಲ್ಲ ಎದುರಿಸೋಕ್ಕೆ ಇದು ಕಾನೂನಿಗೆ ನಾವು ಯಾರು ಮಾಡ್ತಿದ್ದಾರೆ ಅಂತ ಅನ್ಸಿಸ್ತದೆ ಸರ್ ಇದು? ಅದನ್ನೆಲ್ಲ ನನಗೆ ಹೇಳಲ್ಲ, ಟೈಮ್ ಬರುತ್ತೆ ಗೊತ್ತಿಲ್ವ ಈಗ ಯಾವ ರೀತಿ ನಡೀತಾ ಇದೆ ಏನು ಅಂತದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಷ್ಟೇ. ಸರ್, ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರಜ್ ರೇವಣ್ಣ ಅವರೇ, ಅದ್ರ ಏನ್ ಮಾಡಿದ್ರು ಕಂಪ್ಲೇಂಟ್ ಕೊಟ್ಟಮೇಲೆ ಮಾಡಿದ್ರಾಡಿಕಲ್ ಆಗ್ತಿದೆ ಸರ್? ಈಗ ಗೊತ್ತಿಲ್ಲಪ್ಪ ಅದೆಲ್ಲ ನನಗೆ, ಅದ್ ಎಲ್ಲಿ ಮೆಡಿಕಲ್ ಆಗ್ತಾಯಿದೆ? ಇಲ್ಲಿ ಬೋರಿಂಗ್ ಆಸ್ಪತ್ರೆ, ಅದ್ಯಾಕೆ ಅಲ್ಲೇ ಮಾಡಿಸ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ? ಅಂದ್ರೆ ಸಂತ್ರಸ್ತ ನನಗೆ ಅಲ್ಲಿ ಬೇಡ, ನನಗೆ ಬೆಂಗಳೂರಲ್ಲಿ ಮಾಡಿಸಿ ಅಂತ ಕೇಳ್ಕೊಂಡ ಅಂತ. ಈಗೇನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಕಾಲ ನಿರ್ಧರಿಸುತ್ತೆ. ಇವಕ್ಕೆಲ್ಲ ಹೆದರಿಕೆ ಸರ್, ಏನಾದರೂ ಸೂರಜ್ ಅವ್ರ ಹತ್ರ ನೀವೇನಾದರೂ ಮಾತಾಡಿಲ್ಲ? ಏನಿದು, ಏನು ಘಟನೆ ಇದು? ಹೋದ್ರು ತಪ್ಪ, ನಂದೇನು ತಪ್ಪಿಲ್ಲದಿದ್ದರೆ ಹೆದರಿಕೆ ನೋಡೋಗೋರು, ಏನಾದ್ರು ಇದ್ದರೆ ಹೋದ್ರು. ಯಾವ ರೀತಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತೇನು ಮಾಡಿದೆ. ನಿಮ್ಮ ಕುಟುಂಬನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅದು ನನಗೆ ಗೊತ್ತಿಲ್ಲ, ರಾಜ್ಯ ಜನತೆ ದೇವರೇ ಬಿಡ್ತೀನಿ ಅವರು. ಓಕೆ, ಇದು ಎಚ್ ಡಿ ರೇವಣ್ಣ ಅವರು ಹೇಳ್ತಾರಂತಹ ಮಾತುಗಳು. ಅಂದರೆ ಇದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ, ನಾವೇನಾದರೂ ತಪ್ಪು ಮಾಡಿದರೆ ಸೂರಜ್ ರೇವಣ್ಣ ಹೆದರ್ಕೊಂಡು ಓಡೋಗ್ತಾ ಇದ್ರು, ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಇಲ್ಲಿ ನಮ್ಮದು ತಪ್ಪಿಲ್ಲ, ನಮ್ಮ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು ಎಚ್ ಡಿ ರೇವಣ್ಣ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಅನಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.